ನಮಸ್ಕಾರ, ನಾಗರಶೆಟ್ಟಿ ವಿಡಿಯೋಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಪಾರ್ಟ್ 8 ಕೃಷಿ ಇದರ ಎರಡನೇ ಭಾಗವನ್ನು ನೋಡ್ತಾ ಇದ್ದೇವೆ. ಈಗಾಗಲೇ ನಾವು ಭಾಗ 1ರಲ್ಲಿ ಕೃಷಿ ಅಂತಂದರೆ ವ್ಯವಸಾಯ ಮಾಡ್ತಕ್ಕಂಥವ್ರನ್ನ ರೈತರು ಅಂತ ಕರೀತಾರೆ. ಸಾಮಾನ್ಯವಾಗಿ ರೈತರು ಬೆಳೆ ಬೆಳೆಯಲು ಅನುಸರಿಸ್ತಕ್ಕಂತಹ ಹಂತಗಳು ಯಾವ್ಯಾವು, ಕೃಷಿಕರಲ್ಲಿ ಎಷ್ಟು ಬಗೆಯ ಕೃಷಿಕರಿದ್ದಾರೆ, ಒಂದು ಕೃಷಿ ಕಾರ್ಮಿಕರು, ಹಾಗೆಯೇ ಸಣ್ಣ ಕೃಷಿಕರು ಹಾಗೂ ದೊಡ್ಡ ಕೃಷಿಕರು, ಹಾಗೆಯೇ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾರೆ, ಈ ಎಲ್ಲ ಅಂಶಗಳನ್ನು ಭಾಗ 1ರಲ್ಲಿ ತಿಳ್ಕೊಂಡಿದ್ದೇವೆ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಈ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಕ್ಟಿವೇಟ್ ಮಾಡಿಕೊಳ್ಳೋದ್ರಿಂದ ನಮ್ಮ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ಪಡಿಬಹುದು. ಇವತ್ತಿನ ಭಾಗದಲ್ಲಿ ನಾವು ಕೃಷಿ ಭೂಮಿಗಳಲ್ಲಿ ಇರ್ತಕ್ಕಂತಹ ಬಗೆಗಳು ಮತ್ತು ಕೃಷಿ ಪದ್ಧತಿಗಳಲ್ಲಿ ಇರ್ತಕ್ಕಂತಹ ವಿವಿಧ ಬಗೆಗಳನ್ನು ತಿಳಿತಾ ಇದ್ದೇವೆ. ಕೃಷಿಕರು ಜಮೀನುಗಳಲ್ಲಿ ಕೃಷಿ ಕಾರ್ಯ ಕೈಗೊಳ್ಳುತ್ತಾರೆ ಎನ್ನುವುದು ನಿನಗೆ ತಿಳಿದಿದೆ. ಕೃಷಿಕರು ಹೊಂದಿರುವ ಕೃಷಿ ಭೂಮಿ ಅಥವಾ ಜಮೀನನ್ನು ಮುಖ್ಯವಾಗಿ ಎರಡು ವಿಧಗಳಲ್ಲಿ ವಿಭಾಗಿಸಲಾಗಿದೆ. ನೋಡ್ರಿ, ರೈತರು ಎಲ್ಲಿ ತಮ್ಮ ಕೃಷಿ ಕಾರ್ಯವನ್ನು ಕೈಗೊಳ್ತಾರೆ, ಬೆಳೆಗಳನ್ನು ಎಲ್ಲಿ ಬೆಳೆಸ್ತಾರೆ, ಭೂಮಿಯಲ್ಲೇ ಬೆಳೆಸ್ತಾರೆ. ಈ ಜಮೀನು ಅಥವಾ ಭೂಮಿ, ಕೃಷಿ ಭೂಮಿ ಅಂತ ಕರೀತಾರೆ ಅಥವಾ ಇದನ್ನು ಜಮೀನು ಅಂತ ಕರೀತಾರೆ. ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳಿದ್ದಾವೆ. ಒಂದು ಮಳೆಯಾಧಾರಿತ ಕೃಷಿ ಭೂಮಿ ಮತ್ತು ಎರಡನೇದು ನೀರಾವರಿ ಕೃಷಿ ಭೂಮಿ. ಕೃಷಿಕರು ಈ ಎರಡು ಬಯ ಭೂಮಿಗೆ ಅನುಗುಣವಾಗಿ ಕೃಷಿಯನ್ನು ಮಾಡ್ತಾರೆ. ಈ ಮಳೆಯಾಧಾರಿತ ಕೃಷಿ ಭೂಮಿ ಅಂದ್ರೇನು, ನೀರಾವರಿ ಕೃಷಿ ಭೂಮಿ ಅಂದ್ರೇನು, ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು, ಈಗ ಮುಂದೆ ನೋಡೋಣ. ಒಂದು ಮಳೆಯಾಧಾರಿತ ಕೃಷಿ ಭೂಮಿ. ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿನ ಜಮೀನು ಮಳೆಯಾಧಾರಿತ ಕೃಷಿ ಭೂಮಿಯಾಗಿದೆ. ಕಡಿಮೆ ನೀರನ್ನು ಬಳಸುವ ಬೆಳೆಗಳನ್ನು ಭೂಮಿಯ ಮಣ್ಣಿಗನುಗುಣವಾಗಿ ಬೆಳೆಯುತ್ತಾರೆ. ಮಳೆಯಾಧಾರಿತ ಕೃಷಿ ಭೂಮಿಯ ಬೇಸಾಯವನ್ನು ಖುಷ್ಕಿ ಅಥವಾ ಒಣಭೂಮಿ ಬೇಸಾಯ ಅಂತಲೂ ಕರೆಯಲಾಗುವುದು. ನೋಡ್ರಿ, ಮಳೆ ಕಡಿಮೆ ಬೀಳ್ತಕ್ಕಂತಹ ಪ್ರದೇಶಗಳಿರ್ತವೆ, ಅಲ್ಲಿ ಬೆಳೆಗಳನ್ನು ಬೆಳೆಸ್ತಾರೆ. ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು ಕಡಿಮೆ ನೀರನ್ನು ಬಳಸತಕ್ಕಂತಹ ಬೆಳೆಗಳನ್ನು ಮಾತ್ರ ಇಲ್ಲಿ ಬೆಳೀತಾರೆ. ಇದು ಈ ಬೇಸಾಯ ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತಂತಂದರೆ ಮಳೆಯ ನೀರಿನ ಮೇಲೆಯೇ ಈ ಒಂದು ಬೇಸಾಯ ಅಥವಾ ಕೃಷಿ ಅವಲಂಬವಾಗಿರುತ್ತೆ. ಅಂದರೆ ಮಳೆ ಜಾಸ್ತಿ ಬಂದರೆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ, ಮಳೆ ಇಲ್ಲಂತಂದರೆ ಈ ಬೆಳೆಗಳು ಬೆಳೆಯೋಕ್ಕೆ ಆಗೋದಿಲ್ಲ. ಮಳೆಯಾಧಾರಿತ ಕೃಷಿ ಭೂಮಿಯನ್ನು ಇನ್ನೊಂದು ಥರ ಕರೀತಾರೆ. ಈ ಮಳೆಯಾಧಾರಿತ ಕೃಷಿ ಭೂಮಿಯ ಬೇಸಾಯವನ್ನು ಖುಷ್ಕಿ ಅಥವಾ ಒಣಭೂಮಿ ಬೇಸಾಯ ಅಂತೇಳಿ ಕೂಡ ಕರೀತಾರೆ. ಚಟುವಟಿಕೆ, ಮಳೆಯ ನೀರನ್ನು ಆಶ್ರಯಿಸಿ ಬೆಳೆಯುವ ಬೆಳೆಗಳ ಪಟ್ಟಿ ತಯಾರಿಸಿ. ಈ ಮಳೆಯನ್ನು ಆಧರಿಸಿ ಬೆಳೀತಕ್ಕಂತಹ ಬೆಳೆಗಳು ಯಾವ್ಯಾವು, ಜೋಳ, ಹತ್ತಿ ಇಂತಹ ಬೆಳೆಗಳು ಮಳೆಯ ನೀರನ್ನು ಆಶ್ರಯಿಸಿ ಬೆಳೀತವೆ. ಇನ್ನು ಹೆಚ್ಚಿನ ಬೆಳೆಗಳನ್ನು ನೀವು ಹಿರಿಯರ ಸಹಾಯದಿಂದ ಪಟ್ಟಿ ಮಾಡಿ. ಎರಡು, ನೀರಾವರಿ ಕೃಷಿ ಭೂಮಿ. ಕೃಷಿಕರಿಗೆ ನೀರು ಮುಖ್ಯ ಸಂಪತ್ತು. ನೀರಿಲ್ಲದೆ ಬೇಸಾಯ ಮಾಡಲಾಗುವುದಿಲ್ಲ. ನೀರಿನ ಮುಖ್ಯ ಮೂಲ ಮಳೆ. ಮಳೆ ಎಲ್ಲ ಕಾಲದಲ್ಲೂ ಬೀಳದ ಕಾರಣ ನೀರನ್ನು ವಿವಿಧ ಆಕಾರಗಳಲ್ಲಿ ಸಂಗ್ರಹಿಸಿ ಬೇಸಾಯ ಮಾಡುವುದನ್ನು ಕೃಷಿಕರು ರೂಢಿಸಿಕೊಂಡಿದ್ದಾರೆ. ಕೃಷಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು, ನೀರು. ನೀರೇ ಕೃಷಿಕರಿಗೆ ಮುಖ್ಯವಾಗಿರ್ತಕ್ಕಂತಹ ಸಂಪತ್ತು. ನೀರಿಲ್ಲದೆ ಇದ್ದರೆ ಬೇಸಾಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೀರಿನ ಮುಖ್ಯ ಮೂಲ ಯಾವುದು, ನೀರು ನಮಗೆ ಯಾವ ಥರ ಸಿಗುತ್ತೆ, ನೀರಿನ ಮುಖ್ಯ ಮೂಲ ಮಳೆ. ಅಂದರೆ ಮಳೆ ಯಾವಾಗಲೂ ಬರೋದಿಲ್ಲಲ್ಲ, ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಬಂದಿರತಕ್ಕಂತಹ ಮಳೆ ನೀರನ್ನು ಸಂಗ್ರಹಿಸ್ತಾರೆ. ಸಂಗ್ರಹಿಸಿ ಅದನ್ನು ಕೃಷಿಗೆ ಬಳಸ್ಕೊಳ್ತಾರೆ. ಇದನ್ನೇ ಏನಂತ ಕರೀತಾರೆ, ನೀರಾವರಿ ಕೃಷಿ ಅಂತ ಕರೀತಾರೆ. ಈ ಚಿತ್ರಗಳನ್ನು ಒಮ್ಮೆ ನೋಡಿ. ಕೆರೆ, ಇದು ಕಾಲುವೆ, ಇದು ಬಾವಿ, ಇದು ಕೊಳವೆ ಬಾವಿ. ಬಂದಿರತಕ್ಕಂತಹ ಮಳೆ ನೀರನ್ನು ಇವುಗಳಲ್ಲಿ ಸಂಗ್ರಹಿಸಿ ಕೃಷಿಯನ್ನು ಮಾಡ್ತಾರೆ. ಅದನ್ನೇ ಅಂತ ಕರೀತಾರೆ, ನೀರಾವರಿ ಕೃಷಿ ಅಂತ ಕರೀತಾರೆ. ನೀರಾವರಿ ಭೂಮಿಯಲ್ಲಿ ಮಣ್ಣಿಗೆ ತಕ್ಕಂತೆ ಕಬ್ಬು, ಭತ್ತ, ಹತ್ತಿಯಂತಹ ಬೆಳೆಗಳನ್ನು ಬೆಳೆಯುತ್ತಾರೆ. ಅವುಗಳನ್ನು ನೀರಾವರಿ ಬೆಳೆಗಳು ಎನ್ನುವರು. ನೋಡ್ರಿ, ಇಂತಹ ಬೆಳೆಗಳಲ್ಲಿ, ಇಂತಹ ಭೂಮಿಯಲ್ಲಿ ಯಾವ ಬೆಳೆಗಳನ್ನು ಬೆಳೀತಾರೆ ಅಂತಂದರೆ ಕಬ್ಬು, ಭತ್ತ, ಹತ್ತಿ ಇವುಗಳನ್ನು ಜಾಸ್ತಿ ಬೆಳೀತಾರೆ. ಆದ್ದರಿಂದ ಅವುಗಳಿಗೆ ಏನಂತ ಕರೀತಾರೆ, ನೀರಾವರಿ ಬೆಳೆಗಳು ಅಂತ ಕರೀತಾರೆ. ಚಟುವಟಿಕೆ, ಗೆಳೆಯರ ಜೊತೆ ಚರ್ಚಿಸಿ ನೀರಾವರಿ ಬೆಳೆಗಳನ್ನು ಪಟ್ಟಿ ಮಾಡು. ಈಗಾಗಲೇ ಕೊಟ್ಟಿದ್ದಾರೆ, ಕಬ್ಬು ಆಗಿರ್ಬೋದು, ಭತ್ತ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರಬಹುದು, ಹಾಗೆಯೇ ರಾಗಿ, ಸಜ್ಜೆ, ನವಣೆ ಇಂತಹ ಬೆಳೆಗಳನ್ನು ನೀರಾವರಿ ಬೆಳೆಗಳು ಅಂತ ಕರೀತಾರೆ. ಅಂದರೆ ಇವಕ್ಕೆ ಜಾಸ್ತಿ ನೀರು ಬೇಕು, ಜಾಸ್ತಿ ನೀರು ಇದರಿಂದಲೇ ಇವುಗಳನ್ನು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಕೆರೆ, ಕಾಲುವೆ, ಬಾವಿ, ಕೊಳವೆ ಬಾವಿಗಳಿಂದ ರೈತರ ಜಮೀನುಗಳಿಗೆ ನೀರು ದೊರೆಯುವುದರಿಂದ
ಇವುಗಳನ್ನು ನೀರಾವರಿಯ ಆಕರಗಳು ಎನ್ನುತ್ತಾರೆ. ನೋಡ್ರಿ, ನೀರನ್ನು ಮಳೆ ಬಂದಾಗ ಎಲ್ಲೆಲ್ಲಿ ಸಂಗ್ರಹಿಸಲಾಗುತ್ತೆ? ಕೆರೆಯಲ್ಲಾಗಿರ್ಬೋದು, ಕಾಲುವೆಗಳಲ್ಲಾಗಿರ್ಬಹುದು, ಅಥವಾ ಬಾವಿ ಕೊಳವೆ ಬಾವಿಗಳಲ್ಲಿ ನೀರನ್ನು ಸಂಗ್ರಹ ಮಾಡ್ತಾರೆ. ಇವುಗಳಲ್ಲಿ ನೀರು ದೊರೆಯುತ್ತೆ. ಆದ್ದರಿಂದ ಇವುಗಳಿಗೆ ಏನಂತ ಕರೀತಾರೆ? ನೀರಾವರಿ ಬೆಳೆಗಳಿಗೆ ಇವುಗಳನ್ನು, ಈ ನೀರನ್ನು ಬಳಸಲಾಗುತ್ತೆ. ಆದ್ದರಿಂದ ಇವುಗಳನ್ನು ನೀರಾವರಿಯ ಆಕರಗಳು ಅಂತ ಕರೀತಾರೆ. ನೀರಾವರಿಯ ಆಕರಗಳಿರುವ ರೈತರು ನೀರು ಹೆಚ್ಚು ಪೋಲಾಗುವುದನ್ನು ತಡೆಗಟ್ಟಲು ವಿಶಿಷ್ಟ ನೀರಾವರಿ ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಈ ನೀರಾವರಿಯ ಆಕರಗಳಿರ್ತಕ್ಕಂಥ ರೈತರು ಈ ನೀರನ್ನು ಜಾಸ್ತಿ ಇದೆ ಅಂತೇಳಿ ಪೋಲ್ ಮಾಡೋದಿಲ್ಲ, ಅಂದರೆ ವೇಸ್ಟ್ ಮಾಡೋದಿಲ್ಲ. ಅದನ್ನು ಹೆಚ್ಚು ಪೋಲಾಗೋದನ್ನು ತಡೆಗಟ್ಟಲಿಕ್ಕೆ ಕೆಲವು ವಿಶಿಷ್ಟವಾಗಿರ್ತಕ್ಕಂತಹ ಪದ್ಧತಿಗಳನ್ನು ಅನುಸರಿಸ್ತಾರೆ. ಅವು ಯಾವು ಅಂತಂದರೆ, ಒಂದು ಹನಿ ನೀರಾವರಿ, ಎರಡು ತುಂತುರು ನೀರಾವರಿ. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿಯನ್ನು ಅರ್ಥೈಸಿಕೋ. ಹನಿ ನೀರಾವರಿ ಅಂತಂದ್ರೇನು, ತುಂತುರು ನೀರಾವರಿ ಅಂತಂದ್ರೇನು, ಈಗ ನೋಡೋಣ. ಹನಿ ನೀರಾವರಿಯಲ್ಲಿ ಬೆಳೆಗಳ ಬೇರುಗಳಿಗೆ ನೀರು ಹನಿ ಹನಿಯಾಗಿ ದೊರೆಯುವಂತೆ ವ್ಯವಸ್ಥೆ ಮಾಡಲಾಗಿರುತ್ತದೆ. ತುಂತುರು ನೀರಾವರಿ ಪದ್ಧತಿಯಲ್ಲಿ ನೀರು ಬೆಳೆಗಳ ಮೇಲೆ ಮಳೆಯಂತೆ ತುಂತುರು ರೂಪದಲ್ಲಿ ಸಮವಾಗಿ ಬೆಳೆಯುವಂಥ ವ್ಯವಸ್ಥೆ ಮಾಡಲಾಗಿರುತ್ತದೆ. ಈ ಚಿತ್ರಗಳನ್ನು ಇಲ್ಲಿ ಗಮನಿಸಿರಿ. ಇಲ್ಲಿ ಬೆಳೆಗಳಿದ್ದಾವಲ್ಲ, ಈ ಬೆಳೆ ಗಿಡಗಳಿಗೆ ನೇರವಾಗಿ ಅವುಗಳ ಬೇರುಗಳಿಗೆ ನೀರು ಸಿಗುವಂತೆ ಇಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಪೈಪನ್ನು ಹಾಕಿದ್ದಾರೆ, ಅಲ್ಲಲ್ಲಲ್ಲಿ ರಂಧ್ರಗಳನ್ನು ಮಾಡಿರ್ತಾರೆ. ಹನಿ ಹನಿಯಾಗಿ ನೀರು ಆ ಬೇರಿನ ಬುಡಕ್ಕೆ ಹೋಗುತ್ತೆ. ಕಾಣ್ತಾ ಇದ್ದಾನೆ ಇಲ್ಲಿ ಈ ಥರ. ಹಾಗೆಯೇ ಇಲ್ಲಿ ತುಂತುರು ನೀರಾವರಿ ಅಂತಂದರೆ, ಮಳೆ ಯಾವ ಥರ ಬೀರುತ್ತೋ ಈ ಹೊಲದಲ್ಲಿ ಏನು ಮಾಡಿರ್ತಾರೆ, ಪೈಪ್ಗಳನ್ನು ಹಾಕಿ ಮೇಲೆಯಿಂದ ನೀರು ಬರಂಗೆ ಮಾಡಿರ್ತಾರೆ. ಇಲ್ಲಿ ಹನಿ ನೀರಾವರಿಯಲ್ಲಿ ಕೆಳಗಿನಿಂದ ಬುಡಕ್ಕೆ ಹೋದರೆ, ಈ ತುಂತುರು ನೀರಾವರಿಯಲ್ಲಿ ಮೇಲಿನಿಂದ ಎಲೆಗಳ ಮೇಲೆ ನೀರು ಬೀಳುವಂತೆ ವ್ಯವಸ್ಥೆ ಮಾಡಿರ್ತಾರೆ. ಇದು ಹನಿ ನೀರಾವರಿ, ಇದು ತುಂತುರು ನೀರಾವರಿ ಚಟುವಟಿಕೆ. ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿ ಬಳಸಿ ಬೆಳೆಯಲಾಗುವ ಬೆಳೆಗಳ ಪಟ್ಟಿ ಮಾಡು ಅಂತ ಹೇಳಿದ್ದಾರೆ. ಅಂದರೆ ತೆಂಗು, ತರಕಾರಿ, ಬಾಳೆ, ಕಬ್ಬು ಇವೆಲ್ಲವೂ, ಪಪ್ಪಾಯ ಇವೆಲ್ಲವೂ ಹನಿ ನೀರಾವರಿಯಿಂದ ಬೆಳೆಸಲಾಗುವ ಬೆಳೆಗಳು. ಹಾಗೆಯೇ ಹಲಸು, ಸೀಬೆ, ಮಾವು, ಕಾಫಿ, ಟೀ ಇವೆಲ್ಲವೂ ತುಂತುರು ನೀರಾವರಿಯಿಂದ ಬೆಳೆಸಲಾಗುವ ಬೆಳೆಗಳು. ಮುಂದೆ ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿಯ ಉಪಯೋಗಗಳನ್ನು ಕೆಳಗಡೆ ಪಟ್ಟಿ ಮಾಡುವಂತ ಹೇಳಿದ್ದಾರೆ. ಈ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯಿಂದ ಆಗ್ತಕ್ಕಂತಹ ಉಪಯೋಗಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಒಂದು, ಮಿತ ನೀರಲ್ಲಿ ಹೆಚ್ಚು ಕೃಷಿ ಮಾಡಬಹುದು, ಅಂದರೆ ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡು ಜಾಸ್ತಿ ಕೃಷಿಯನ್ನು ಮಾಡಬಹುದು. ಹಾಗೆಯೇ ಕಳೆಯ ನಿಯಂತ್ರಣ, ಉಪಯೋಗಕ್ಕೆ ಬಾರದೆ ಇರ್ತಕ್ಕಂತಹ ಕೆಲವು ಕಳೆಯ ಬೆಳೆಗಳು ಬೆಳೀತಾ ಇರ್ತವೆ, ಅದನ್ನು ಇದರಿಂದ ನಿಯಂತ್ರಿಸಬಹುದು. ಮೂರು, ನೀರು ಪೋಲಾಗುವುದನ್ನು ತಡೆಗಟ್ಟುವುದು, ನೀರು ಹೆಚ್ಚಿಗೆ ಪೋಲಾಗುವುದನ್ನು ಈ ಪದ್ಧತಿಯ ಮುಖಾಂತರ ತಡೆಗಟ್ಟಬಹುದು. ಇದು ಹನಿ ನೀರಾವರಿಯ ಉಪಯೋಗಗಳು. ನೆಕ್ಸ್ಟ್ ನಾಲ್ಕನೇದು, ಸಸ್ಯಗಳು ಒಣಗದಂತೆ ನೋಡುವುದು, ಸಸ್ಯದ ರೆಂಬೆ, ಎಲೆ, ಹೂ ಈ ಭಾಗಗಳಿಗೆ ಮಾತ್ರ ನೀರು ಸಿಂಪಡಿಸುವುದು, ನೀರಿನ ಅಭಾವದಲ್ಲಿ ಫಲವನ್ನು ಕಾಪಾಡುವುದು, ಇವು ತುಂತುರು ನೀರಾವರಿಯ ಉಪಯೋಗಗಳು. ಹನಿ ನೀರಾವರಿಯಲ್ಲಿ ನೀರು ನೇರವಾಗಿ ಸಸ್ಯದ ಬುಡಕ್ಕೆ ಹೋದರೆ, ತುಂತುರು ನೀರಾವರಿಯಲ್ಲಿ ಸಸ್ಯದ ಮೇಲ್ಭಾಗವಾಗಿರ್ತಕ್ಕಂಥ ಎಲೆ ಹೂಗಳಿಗೆ ನೀರು ಬೀಳುತ್ತೆ. ಇದು ಈ ತುಂತುರು ಮತ್ತು ಹನಿ ನೀರಾವರಿಯ ಉಪಯೋಗಗಳು. ಆಲೋಚಿಸು, ಇತ್ತೀನ ದಿನಗಳಲ್ಲಿ ರೈತರಿಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಲು ತಿಳಿಸಲಾಗುತ್ತದೆ. ಏಕೆ ಈ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ತಿಳಿಸಲಾಗ್ತದೆ? ಯಾಕಂತಂದರೆ ನೀರಿನ ಅಭಾವ ಆಗ್ತಾ ಇದೆ. ನೀರಿನ ಅಭಾವವನ್ನು ತಡೆಗಟ್ಟಲಿಕ್ಕೆ ಈ ಥರ ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ತಿಳಿಸಲಾಗ್ತಾ ಇದೆ. ಓದಿ ತಿಳಿ, ಕೆಲವು ಪ್ರದೇಶಗಳಲ್ಲಿನ ಕೃಷಿ ಭೂಮಿಯು ಅತಿ ಕಡಿಮೆ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ ಇದನ್ನು ಬಂಜರ ಭೂಮಿ ಎನ್ನುತ್ತಾರೆ. ಇಲ್ಲಿ ಬೆಳೆಗಳನ್ನು ಸುಲಭವಾಗಿ ಬೆಳೆಯಲು ಸಾಧ್ಯವಿಲ್ಲ. ಆದರೆ ಇತ್ತೀಚೆಗೆ ಬಂಜರ ಭೂಮಿಯಲ್ಲಿ ಜತ್ರೂಪ ಮತ್ತು ಹೊಂಗೆಯಂತಹ ಜೈವಿಕ ಇಂಧನ ಪಡೆಯಲಾಗುವ ಗಿಡಮರಗಳನ್ನು ಬೆಳೆಯಲಾಗುತ್ತಿದೆ. ಕೆಲವು ಪ್ರದೇಶಗಳಿರ್ತವೆ, ಅಲ್ಲಿರ್ತಕ್ಕಂತಹ ಆ ಭೂಮಿಯ ಪೋಷಕಾಂಶಗಳು ತೀರ ಕಡಿಮೆ ಇರ್ತವೆ, ಅದರಲ್ಲಿ ಹೆಚ್ಚಿಗೆ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಭೂಮಿಯನ್ನು ಏನಂತ ಕರೀತಾರೆ? ಬಂಜರ ಭೂಮಿ ಅಂತ ಕರೀತಾರೆ. ಇಲ್ಲಿ ಸಾಮಾನ್ಯವಾಗಿ ಬೆಳೀತಕ್ಕಂಥ ಬೆಳೆಗಳು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಏನು ಮಾಡ್ತಾರೆ? ಜತ್ರೋಪ ಅಥವಾ ಹೊಂಗೆ ಅಂತಹ ಜೈವಿಕ ಇಂಧನಗಳನ್ನು ಪಡೆಯಲಾಗ್ತಕ್ಕಂತಹ ಗಿಡಗಳು, ಇವಾಗ ನಾವು ಡೀಸೆಲ್, ಪೆಟ್ರೋಲ್ ಅಂತ ಕರೀತೀವಲ್ಲ ಇಂಧನಗಳು, ಅಂತಹ ಜೈವಿಕ ಇಂಧನಗಳನ್ನು ಪಡೆಯಲಾಗ್ತಕ್ಕಂತಹ ಗಿಡಮರಗಳನ್ನು ಈ ಭೂಮಿಯಲ್ಲಿ ಇತ್ತೀಚೆಗೆ ಬೆಳೆಸಲಾಗ್ತಾ ಇದೆ. ಕೃಷಿ ಭೂಮಿಯ ವಿಧಗಳನ್ನು ತಿಳಿದಿಯಲ್ಲವೇ? ಮಳೆಯ ಆಶ್ರಯಿತ ಕೃಷಿ ಭೂಮಿ ಅಥವಾ ನೀರಾವರಿ ಕೃಷಿ ಭೂಮಿ ಯಾವುದೇ ಇದ್ದರೂ, ರೈತರು ಇಂದು ಎರಡು ರೀತಿಯ ಕೃಷಿ ಪದ್ಧತಿಗಳನ್ನು ಅನುಸರಿಸಿ ಬೆಳೆ ಬೆಳೆಯುತ್ತಾರೆ. ಅವುಗಳೆಂದರೆ ಸಾವಯವ ಕೃಷಿ, ಎರಡು ರಾಸಾಯನಿಕ ಕೃಷಿ. ಇದುವರೆಗೆ ನಾವು ಕೃಷಿ ಭೂಮಿಯಲ್ಲಿರ್ತಕ್ಕಂತಹ ವಿವಿಧ
ವಿಧಗಳನ್ನು ತಿಳ್ಕೊಂಡ್ವಿ. ಕೃಷಿ ಭೂಮಿ ಯಾವುದೇ ಇದ್ದರೂ ರೈತರು ಎರಡು ಪದ್ಧತಿಗಳನ್ನು ಅನುಸರಿಸಿ ಬೆಳೆಯನ್ನು ಬೆಳೀತಾರೆ. ಅದು ಒಂದು ಸಾವಯವ ಕೃಷಿ, ಎರಡನೇದು ರಾಸಾಯನಿಕ ಕೃಷಿ. ಇವೆರಡರ ಬಗ್ಗೆ ತಿಳಿಯಲು ಕೆಳಗಿನ ಹೇಳಿಕೆಗಳನ್ನು ಓದಿ ಅರ್ಥೈಸಿಕೋ. ಶಿಕ್ಷಕರ ನೆರವಿನಿಂದ ಸಾವಯವ ಮತ್ತು ರಾಸಾಯನಿಕ ಕೃಷಿಯ ಹೇಳಿಕೆಗಳನ್ನು ಗುರುತಿಸು, ಕೆಳಗಿನ ಚಾರ್ಟ್ನಲ್ಲಿ ಬರೆಯ ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅವು ಯಾವುದಕ್ಕೆ ಸೇರ್ತವೆ ಅನ್ನೋದನ್ನು ನಾವು ಕೆಳಗಡೆ ಕೊಟ್ಟಿರ್ತಕ್ಕಂಥ ಪಟ್ಟಿಯಲ್ಲಿ ಬರೀಬೇಕು. ಸಾವಯವ ಕೃಷಿ ಭೂಮಿ ಅಂತಂದರೆ ನೈಸರ್ಗಿಕವಾಗಿ ಸಿಗತಕ್ಕಂತಹ ಗೊಬ್ಬರವನ್ನು ಉಪಯೋಗಿಸಿ ಬೆಳೆಸೋದು. ರಾಸಾಯನಿಕದಲ್ಲಿ, ರಾಸಾಯನಿಕ ಕೃಷಿಯಲ್ಲಿ ರಾಸಾಯನಿಕಗಳನ್ನು ಉಪಯೋಗಿಸಲಾಗುತ್ತೆ. ಇಲ್ಲಿ ನೋಡ್ರಿ ಹೇಳಿಕೆ ಒಂದು, ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಾರೆ. ಎಲ್ಲಿ? ರಾಸಾಯನಿಕ ಕೃಷಿಯಲ್ಲಿ. ಅಂದರೆ ಈ ಒಂದನೇ ಹೇಳಿಕೆ ಇಲ್ಲಿ ಬರುತ್ತೆ. ಎರಡನೇದು, ಕೊಟ್ಟಿಗೆ ಅಥವಾ ತಿಪ್ಪೆ ಗೊಬ್ಬರವನ್ನು ಕೃಷಿ ಭೂಮಿಗೆ ಬಳಸಲಾಗುತ್ತದೆ. ಇದು ಸಾವಯವ ಕೃಷಿ. ಇದು ಈ ವಾಕ್ಯ ಇಲ್ಲಿ ಬರುತ್ತೆ. ಎರೆಹುಳು ಗೊಬ್ಬರಗಳನ್ನು ಮಣ್ಣಿನ ಪೋಷಕಾಂಶ ಹೆಚ್ಚಿಸಲು ಉಪಯೋಗಿಸಲಾಗುತ್ತದೆ. ಮಣ್ಣಿನ ಪೋಷಕಾಂಶ ಹೆಚ್ಚಿಸಲಿಕ್ಕೆ ಏನು ಮಾಡ್ತಾರೆ? ನೈಸರ್ಗಿಕವಾಗಿ ಎರೆಹುಳುಗಳನ್ನು ಉಪಯೋಗ ಮಾಡ್ತಾರೆ. ಅದು ಸಾವಯವ ಕೃಷಿ ಭೂಮಿ ಕೆಳಗಡೆ ಬರುತ್ತೆ. ಹಾಗೆಯೇ ರಾಸಾಯನಿಕ ಪೀಡಿನಾಶಕಗಳ ಸಿಂಪಡಣೆ ಮಾಡಿ ಬೆಳೆ ಬೆಳೆಸಲಾಗುತ್ತದೆ. ಅಂದರೆ ಪೆಸ್ಟಿಸೈಡ್ಸ್, ಅಂದರೆ ರಾಸಾಯನಿಕ ಪೀಡಿನಾಶಕಗಳನ್ನು ಉಪಯೋಗ ಎಲ್ಲಿ ಮಾಡ್ತಾರೆ ಅಂತಂದರೆ ರಾಸಾಯನಿಕ ಕೃಷಿಯಲ್ಲಿ ಮಾಡ್ತಾರೆ. ಇದು ಈ ವಾಕ್ಯ ಇಲ್ಲಿ ಬರುತ್ತೆ. ಹಾಗೆಯೇ ಹಸಿರೆಲೆ ಅಥವಾ ಒಣಗಿದ ತರಗೆಲೆಗಳನ್ನು ಈ ಕೃಷಿಯಲ್ಲಿ ಬಳಸಲಾಗುತ್ತದೆ. ನೈಸರ್ಗಿಕವಾಗಿ ಇವುಗಳನ್ನು ಬಳಸಲಾಗುತ್ತೆ. ಅಂದರೆ ಸಾವಯವ ಕೃಷಿಯ ಕೆಳಗಡೆ ಈ ವಾಕ್ಯ ಬರುತ್ತೆ. ನೋಡ್ರಿ ಈಗ ಸಾವಯವ ಕೃಷಿ ಅಂತಂದ್ರೇನು, ರಾಸಾಯನಿಕ ಕೃಷಿ ಅಂದ್ರೇನು ಅರ್ಥ ಆಯಿತಾ? ಸಾವಯವ ಕೃಷಿಯಲ್ಲಿ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಗೊಬ್ಬರವನ್ನು ಬಳಸ್ತಾರೆ. ಪೋಷಕಾಂಶ ಹೆಚ್ಚಿಸಲಿಕ್ಕೆ ಎರೆಹುಳುಗಳನ್ನು ಬಳಸ್ತಾರೆ. ಹಾಗೆಯೇ ಗಿಡ ಮರಗಳಿಂದ ಸಿಗ್ತಕ್ಕಂಥ ಎಲೆಗಳು, ಒಣಗಿದ ಎಲೆ ತರೆಗೆಲೆಗಳನ್ನು ಈ ಕೃಷಿಯಲ್ಲಿ ಬಳಕೆ ಮಾಡ್ತಾರೆ. ರಾಸಾಯನಿಕ ಕೃಷಿ ಭೂಮಿಯಲ್ಲಿ ರಾಸಾಯನಿಕಗಳನ್ನು ಜಾಸ್ತಿ ಬಳಸ್ತಾರೆ, ಅಥವಾ ರಾಸಾಯನಿಕಗಳಿಂದ ತಯಾರಾಗಿರ್ತಕ್ಕಂಥ ಗೊಬ್ಬರಗಳನ್ನು ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ತಾರೆ. ಮುಂದೆ ಅದನ್ನು ಹೇಳ್ಕೊಟ್ಟಿದ್ದಾರೆ ನೋಡಿ. ರಾಸಾಯನಿಕ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳು, ಪೀಡಿನಾಶಕಗಳನ್ನು ಬಳಸಿ ಬೆಳೆಗಳನ್ನು ಬೆಳೆಯುತ್ತಾರೆ. ಆದರೆ ಸಾವಯವ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಸಾವಯವ ಪೀಡಿನಾಶಕ ಬಳಸಿ ಬೆಳೆಗಳನ್ನು ಬೆಳೆಸುತ್ತಾರೆ. ಆಲೋಚಿಸು, ರಾಸಾಯನಿಕ ಕೃಷಿಗಿಂತ ಸಾವಯವ ಕೃಷಿ ಉತ್ತಮವಾಗಿದೆ. ಹೇಗೆ? ಯಾಕಂತಂದರೆ ಇಲ್ಲಿ ಬಳಸ್ತಕ್ಕಂತಹ ನೈಸರ್ಗಿಕವಾಗಿರ್ತಕ್ಕಂತಹ ವಸ್ತುಗಳಿಂದ ಬೆಳೆಗಳಿಗೆ ಯಾವುದೇ ಹಾನಿ ಆಗುವುದಿಲ್ಲ. ಆ ಬೆಳೆಗಳನ್ನು ತಿಂತಕ್ಕಂಥವ್ರಿಗೂ ಕೂಡ ಯಾವುದೇ ಹಾನಿ ಆಗುವುದಿಲ್ಲ. ಆದರೆ ರಾಸಾಯನಿಕ ಕೃಷಿಯಲ್ಲಿ ಏನು ಮಾಡ್ತಾರೆ, ರಾಸಾಯನಿಕಗಳನ್ನು ಹೆಚ್ಚು ಬಳಸೋದ್ರಿಂದ ಆ ಬೆಳೆಗಳಿಗೆ ಹಾನಿಯಾಗುತ್ತೆ. ಹಾಗೆಯೇ ಅದನ್ನು ಸೇವಿಸ್ತಕ್ಕಂಥವ್ರಿಗೂ ಕೂಡ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ರಾಸಾಯನಿಕ ಕೃಷಿಗಿಂತ ಸಾವಯವ ಕೃಷಿ ಉತ್ತಮವಾಗಿದೆ ಅಂತೇಳಿ ಹೇಳ್ಬೋದು. ಕೃಷಿಯಲ್ಲಿ ಹಲವು ವಿಧಾನಗಳನ್ನು ಅನುಸರಿಸಿ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಉದಾಹರಣೆಗೆ ಕೆಲವು ಬೇಸಾಯ ವಿಧಾನಗಳನ್ನು ಇಲ್ಲಿ ನೀಡಲಾಗಿದೆ. ಓದಿ ಅರ್ಥೈಸಿಕೊಯ್ಯ. ಸಾಂದ್ರ ಬೇಸಾಯ ಅಂತಂದರೆ ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುವುದು. ಉದಾಹರಣೆಗೆ ಜೋಳ, ಭತ್ತ, ರಾಗಿ, ಸೂರ್ಯಕಾಂತಿ, ಹತ್ತಿ, ಹುರುಳಿ, ಕಡಲೆ, ತೊಗರೆ. ನೋಡ್ರಿ ಇಲ್ಲಿ ವರ್ಷವೊಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಸಾಂದ್ರ ಬೇಸಾಯದಲ್ಲಿ ಬೆಳಿಬಹುದು. ಉದಾಹರಣೆಗೆ ಬೆಳೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮಿಶ್ರ ಬೇಸಾಯ ಅಂತಂದರೆ ಜಮೀನುಗಳಲ್ಲಿ ಬೆಳೆಯುವ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನಕರು, ಕೋಳಿ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವುದು. ವ್ಯವಸಾಯ ಮಾಡುವುದರ ಜೊತೆಗೆ ಬೇರೆ ಒಂದು ಕಸುಬನ್ನು ಮಾಡುವುದನ್ನೇ ಮಿಶ್ರ ಬೇಸಾಯ ಅಂತ ಕರೀತಾರೆ. ಸಾಂದ್ರ ಬೇಸಾಯ ಅಂತಂದರೆ ಒಂದೇ ಜಮೀನಿನಲ್ಲಿ ಹಲವು ಬೆಳೆಗಳನ್ನು ಒಂದೇ ವರ್ಷದಲ್ಲಿ ಎರಡು ಮೂರು ಬೇರೆ ಬೆಳೆಯೋದು. ಹಾಗೆಯೇ ಮಿಶ್ರ ಬೇಸಾಯ ಅಂತಂದರೆ ವ್ಯವಸಾಯದ ಜೊತೆಗೆ ಬೇರೆ ಕಸುಬನ್ನು, ಅಂದರೆ ಕೋಳಿ ಸಾಕಾಣಿಕೆ ಆಗಿರ್ಬೋದು, ರೇಷ್ಮೆ ಜೇನು ಸಾಕಾಣಿಕೆ ಆಗಿರ್ಬೋದು, ಅವುಗಳನ್ನು ಮಾಡೋದು ಚಟುವಟಿಕೆ. ಮಿಶ್ರ ಬೇಸಾಯದಲ್ಲಿ ಹಲವು ಕೃಷಿ ಕಾರ್ಯ ಮತ್ತು ಉಪಕಸಬುಗಳನ್ನು ಕೈಗೊಳ್ಳಲಾಗುತ್ತದೆ. ಶಿಕ್ಷಕರ ನೆರವಿನಿಂದ ಅವುಗಳನ್ನು ಪಟ್ಟಿ ಮಾಡು. ಯಾವ್ಯಾವ ಕಸಬನ್ನು ಮಿಶ್ರ ಬೇಸಾಯದಲ್ಲಿ ಕೈಗೊಳ್ತಾರೆ ಅಂತಂದರೆ ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಇವೆಲ್ಲವನ್ನು ಮಿಶ್ರ ಬೇಸಾಯದಲ್ಲಿ ಮಾಡಲಾಗುತ್ತೆ. ಹಾಗೆಯೇ ಮೂರನೇದು ತೋಟಗಾರಿಕೆ. ಆಹಾರ ಬೆಳೆಗಳ ಬದಲಿಗೆ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳನ್ನು, ತರಕಾರಿ, ಕಾಫಿ, ಟೀ ಅಥವಾ ಹೂಗಳನ್ನು ಬೆಳೆಯುವುದು. ಇದನ್ನೇ ಅಂತ ಕರೀತಾರೆ ತೋಟಗಾರಿಕೆ ಅಂತ ಕರೀತಾರೆ. ಬರೀ ಆಹಾರ ಬೆಳೆಗಳ ಬದಲಾಗಿ ಇವುಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ. ಚಟುವಟಿಕೆ, ತೋಟಗಾರಿಕೆಯಲ್ಲಿ ಬೆಳೆಯಲಾಗುವ ವಿವಿಧ ಹಣ್ಣುಗಳು, ತರಕಾರಿ, ಹೂಗಳನ್ನು ಪಟ್ಟಿ ಮಾಡು. ಹಿರಿಯರ ನೆರವು ಪಡೆದುಕೋ. ತೋಟಗಾರಿಕೆಯಲ್ಲಿ ಬೆಳೀತಕ್ಕಂತಹ ಹಣ್ಣುಗಳು ಯಾವ್ಯಾವು ಅಂತಂದರೆ ಸಪೋಟ, ಸೇಬು, ಕಿತ್ತಳೆ, ಮಾವು, ದ್ರಾಕ್ಷಿ, ಬಾಳೆ. ಹಾಗೆಯೇ ತರಕಾರಿಗಳಂತಂದರೆ ಟಮೋಟ, ಬದನೆ, ಬೀನ್ಸ್. ಹಾಗೆಯೇ ಹೂಗಳು ಅಂತಂದರೆ ಮಲ್ಲಿಗೆ, ಗುಲಾಬಿ, ಕನಕಾಂಬರ, ಇವೆಲ್ಲವೂ ತೋಟಗಾರಿಕೆಯಿಂದ ಬೆಳೀತಕ್ಕಂತಹ ಬೆಳೆಗಳು. ಹೀಗೆ ರೈತರು ತಮ್ಮ ಜಮೀನಿನಲ್ಲಿ ಹಲವು ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಆದಾಯ ಗಳಿಸುತ್ತಾರೆ. ನೋಡ್ರಿ
ಕೃಷಿಯ ಕೆಲವು ವಿಧಾನಗಳನ್ನು ಕೊಟ್ಟಿದ್ದಾರೆ, ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ ಹಾಗೂ ತೋಟಗಾರಿಕೆ. ಇವುಗಳನ್ನು ಬಳಸಿಕೊಂಡು ರೈತರು ಏನು ಮಾಡ್ತಾರೆ, ತಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೋತಾರೆ. ಹೀಗೆ ಮಾಡು, ನಿನ್ನ ಗೆಳೆಯ ಅಥವಾ ಗೆಳತಿಯರ ಜೊತೆ ಸೇರಿ ಕೃಷಿಕರ ಜಮೀನುಗಳಲ್ಲಿ ಅನುಸರಿಸುವ ಕೃಷಿ ಪದ್ಧತಿಗಳನ್ನು ವೀಕ್ಷಿಸಿ ಹೆಸರಿಸು. ನೀನು ನಿಮ್ಮ ಸ್ನೇಹಿತರ ಜೊತೆ ಸೇರಿ ಕೃಷಿ ಜಮೀನುಗಳನ್ನು ನೋಡಿ ಅಲ್ಲಿ ಯಾವ್ಯಾವ ಕೃಷಿ ಪದ್ಧತಿಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ ಅನ್ನೋದನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಕೆಳಗಿನ ಚಿತ್ರಗಳನ್ನು ಗಮನಿಸು, ಅವುಗಳಿಗೆ ಸಂಬಂಧಿಸಿದ ಕೃಷಿ ಅಥವಾ ಬೇಸಾಯ ಪದ್ಧತಿಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಅದು ಯಾವ ಪದ್ಧತಿ ಅಂತೇಳಿ ನಾವು ಇಲ್ಲಿ ಬರೀಬೇಕು. ಇಲ್ಲಿ ಚಿತ್ರಗಳು ಸಂಬಂಧಿಸಿದ ಕೃಷಿ ಬೇಸಾಯ ಪದ್ಧತಿಯನ್ನು ಇಲ್ಲಿ ನಾವು ಬರೀಬೇಕು. ಇಲ್ಲಿ ನೋಡ್ರಿ, ದನಕರಗಳನ್ನು ಸಾಕಿದ್ದಾರೆ. ಇದನ್ನು ಏನಂತ ಕರೀತಾರೆ? ಹೈನುಗಾರಿಕೆ. ಇದು ಮಿಶ್ರ ಬೇಸಾಯ ಅಂತ ಕೂಡ ಕರೀತಾರೆ. ಎರಡನೇದು, ಇಲ್ಲಿ ತೋಟದಲ್ಲಿ ಗಿಡಗಳನ್ನು ಬೆಳೆಸಿದ್ದಾರೆ. ಇದನ್ನು ಏನಂತ ಕರೀತಾರೆ? ತೋಟಗಾರಿಕೆ. ನೋಡ್ರಿ, ಇಲ್ಲಿ ಮೇವನ್ನು ಬೆಳೆಸಿದ್ದಾರೆ ಜಾನುವಾರುಗಳಿಗೆ. ಇದನ್ನು ಜಾನುವಾರು ಮೇವು ಅಥವಾ ಸಾಂದ್ರ ಬೇಸಾಯ ಅಂತಲೂ ಕರಿಬೋದು. ಇಲ್ಲಿ ತರಕಾರಿ ಅಥವಾ ಫಲಗಳನ್ನು ಬೆಳೆಸಿದ್ದಾರೆ, ಇದು ಕೂಡ ತೋಟಗಾರಿಕೆ ಅಂತ ಕರಿಬೋದು. ಇಲ್ಲಿ ಇದು ಹಣ್ಣುಗಳನ್ನು ಬೆಳೆಸಿದ್ದಾರೆ, ಇದು ಹಣ್ಣಿನ ತೋಟಗಾರಿಕೆ, ಇದು ಹೂಗಳ ತೋಟಗಾರಿಕೆ. ರೈತರು ಬೆಳೆಗಳನ್ನು ಬೆಳೆಯೋದಷ್ಟೇ ಅಲ್ಲ, ಅವುಗಳನ್ನು ಬೆಳೆದ ಮೇಲೆ ಆ ಬೆಳೆಗಳನ್ನು ಸಂಗ್ರಹಿಸೋದು ಮತ್ತು ರಕ್ಷಣೆ ಮಾಡೋದು ಬಹಳ ಮುಖ್ಯ. ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಕೃಷಿಕರು ಬೆಳೆಗಳನ್ನು ಬೆಳೆದ ನಂತರ ಅವುಗಳನ್ನು ಸಂಗ್ರಹಿಸಿ ರಕ್ಷಿಸುವುದು ಕೂಡ ಮುಖ್ಯ. ಕೆಳಗಿನ ಚಿತ್ರಗಳನ್ನು ಗಮನಿಸು. ಧಾನ್ಯಗಳನ್ನು ಸಂಗ್ರಹಿಸುವ, ಸಂರಕ್ಷಿಸುವ ಕೆಲವು ವಿಧಾನಗಳನ್ನು ನೀಡಿದೆ, ಅವುಗಳನ್ನು ಶಿಕ್ಷಕರ ನೆರವಿನಿಂದ ಗುರುತಿಸು ಅಂತ ಹೇಳಿದ್ದಾರೆ. ನೋಡ್ರಿ, ರೈತರು ಬೆಳೆಗಳನ್ನು ಬೆಳೆದ ಮೇಲೆ ಅವುಗಳನ್ನು ಹಾಳಾಗದಂತೆ ಸಂಗ್ರಹಿಸೋದು ಮತ್ತು ರಕ್ಷಣೆ ಮಾಡೋದು ಬಹಳ ಮುಖ್ಯ. ಕೆಲವು ಪದ್ಧತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಭೂಮಿ ಒಳಗಡೆ ತೋಡಿ ಅಲ್ಲಿ ಸಂಗ್ರಹಿಸೋದು ಅಥವಾ ಬಿದಿರಿನ ಪುಟ್ಟಿಯಲ್ಲಿ ಸಂಗ್ರಹ ಮಾಡೋದು, ಇವು ಆಧುನಿಕ ಪದ್ಧತಿಗಳು. ಗೋಡಾಮುಗಳಲ್ಲಿ ಸಂಗ್ರಹ ಮಾಡೋದು. ಇವುಗಳಿಗೆ ಮೊದಲ ಎರಡು ಚಿತ್ರಗಳಿರುವ ಸಂಗ್ರಹ ವಿಧಾನವು ನಮ್ಮ ಹಿರಿಯರ ಕೊಡುಗೆಯಾಗಿದೆ. ಅವುಗಳನ್ನು ಹಗೆವು ಮತ್ತು ಬಿದಿರಿನ ಕಣಜ ಎನ್ನುತ್ತಾರೆ. ಇವು ಧಾನ್ಯಗಳ ಸಂಗ್ರಹಣೆ ಮಾಡುವ ಸಾಂಪ್ರದಾಯಿಕ ವಿಧಾನಗಳಾಗಿವೆ. ಇಲ್ಲಿ ನೋಡ್ರಿ, ಕೆಳಗಡೆ ಭೂಮಿಯಲ್ಲಿ ತೋಡಿ ಹಗೆಯು ಅಂತ ಮಾಡ್ತಾರೆ, ಅದರಲ್ಲಿ ಬೆಳೆಗಳನ್ನು ಸಂಗ್ರಹ ಮಾಡ್ತಾರೆ. ಹಾಗೆಯೇ ಬಿದಿರಿನ ಕಣಜದಲ್ಲಿ ಬೆಳೆಗಳನ್ನು ಸಂಗ್ರಹ ಮಾಡ್ತಾರೆ. ಇವು ಸಾಂಪ್ರದಾಯಿಕ ಪದ್ಧತಿಗಳು, ಅಂದರೆ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಹೀಗೆ ಮಾಡ್ತಾಯಿದ್ರು. ಆಹಾರ ಧಾನ್ಯಗಳು ಅಥವಾ ಪದಾರ್ಥಗಳನ್ನು ಹೆಚ್ಚು ಬೆಳೆಯುತ್ತಿರುವುದರಿಂದ ಅವುಗಳನ್ನು ಸಂಗ್ರಹಿಸಿ ಸಂರಕ್ಷಿಸಲು ಉಗ್ರಾಣಗಳನ್ನು ನಿರ್ಮಿಸಲಾಗಿದೆ. ಸರ್ಕಾರವೇ ನಿರ್ಮಿಸಿದ ಉಗ್ರಾಣಗಳಲ್ಲಿ ರೈತರು ತಮ್ಮ ಧಾನ್ಯಗಳನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಸಂಗ್ರಹಿಸಬಹುದು. ಇಲ್ಲಿ ಕೊಟ್ಟಿದ್ದಾರಲ್ಲ, ಇವು ಉಗ್ರಾಣಗಳು. ಇಲ್ಲಿ ಏನು ಮಾಡ್ತಾರೆ, ರೈತರು ಬೆಳೆದಿರ್ತಕ್ಕಂತಹ ತಮ್ಮ ಹೆಚ್ಚಿನ ಬೆಳೆಗಳನ್ನು ಇಲ್ಲಿ ಸಂಗ್ರಹ ಮಾಡ್ಬೋದು, ರಕ್ಷಣೆ ಮಾಡ್ಬೋದು. ಸರ್ಕಾರನೇ ಇವುಗಳನ್ನು ಮಾಡಿ ಕಡಿಮೆ ಖರ್ಚಿನಿಂದ ಇವುಗಳನ್ನು ವ್ಯವಸ್ಥೆ ಮಾಡಿರ್ತಾರೆ. ಈ ಸೌಲಭ್ಯವನ್ನು ರೈತರಿಗೆ ಒದಗಿಸ್ತಾರೆ. ಆಲೋಚಿಸು, ಧಾನ್ಯಗಳ ಸಂರಕ್ಷಣೆ ನಮಗೆ ಅಗತ್ಯ. ಏಕೆ? ಇದರಿಂದ ಕೃಷಿಕರಿಗೆ ಹಾಗೂ ಧಾನ್ಯಗಳನ್ನು ಕೊಳ್ಳುವವರಿಗೆ ಆಗುವ ಅನುಕೂಲವೇನು? ಇಲ್ಲಿ ಬರೆ. ಹೀಗೆ ಧಾನ್ಯಗಳನ್ನು ಯಾಕೆ ಸಂಗ್ರಹಣೆ ಮಾಡಬೇಕು? ಇದರಿಂದ ಕೃಷಿಕರಿಗೆ ಮತ್ತು ಧಾನ್ಯಗಳನ್ನು ಕೊಳ್ತಕ್ಕಂಥವರಿಗೆ ಆಗುವ ಅನುಕೂಲ ಏನು ಅಂತ ಕೇಳಿದ್ದಾರೆ. ಒಂದು, ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸಿಗುವಂತೆ ಆಗಲು, ಸರಿಯಾದ ಬೆಲೆಗೆ ಸೂಕ್ತ ಆಹಾರ ಸಿಗುವಂತೆ ಮಾಡಲು. ಒಟ್ಟಾರೆ ಕೃಷಿ ಹಾಗೂ ಕೃಷಿಕರು ಎತ್ತಿನ ಗಾಡಿಯ ಎರಡು ಚಕ್ರಗಳಿದ್ದಂತೆ. ಹೆಚ್ಚು ಜನರಿಗೆ ಕೆಲಸ ನೀಡುವ ಕೃಷಿ ನಮ್ಮ ದೇಶದ ಮುಖ್ಯ ಕಸುಬಾಗಿದೆ. ಕೃಷಿಯನ್ನು ಅವಲಂಬಿಸಿ ಬದುಕು ಸಾಗಿಸುವ ಕೃಷಿಕರೇ ನಮ್ಮ ನಿಜವಾದ ಅನ್ನದಾತರು. ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಎಂಬ ಕವಿವಾಣಿ ಕೃಷಿಕರ ಮಹತ್ವವನ್ನು ತಿಳಿಸುತ್ತದೆ. ಅನ್ನ ನೀಡುವ ಅನ್ನದಾತರನ್ನು ನಾವೆಲ್ಲರೂ ಗೌರವಿಸೋಣ. ಹೌದಲ್ವೇ? ಈ ಕೃಷಿ ಮತ್ತು ಕೃಷಿಕರು ಇವೆರಡೂ ಒಂದೇ ಗಾಡಿಯ ಎರಡು ಚಕ್ರಗಳಿದ್ದಂತೆ. ನಮ್ಮ ದೇಶದಲ್ಲಿ ಸುಮಾರು 70% ಶೇಕಡಾ 70% ಜನರು ಕೃಷಿಯನ್ನು ಅವಲಂಬಿಸಿಯೇ ಜೀವನವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಸಾಕಷ್ಟು ಜನರಿಗೆ ಮುಖ್ಯ ಕಸುಬಾಗಿರ್ತಕ್ಕಂತಹ ಕೆಲಸ ಯಾವುದು? ಕೃಷಿನೇ. ಈ ಕೃಷಿಕರೇ ಅಂದರೆ ರೈತರೇ ನಮಗೆ ನಿಜವಾದ ಅನ್ನದಾತರು. ಆದ್ದರಿಂದ ಕವಿವಾಣಿ ಎಂತ ಹೇಳುತ್ತೆ, ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಯಾಕಂತಂದರೆ ನಮ್ಮ ದೇಶಕ್ಕೆ ಎಲ್ಲ ಜನರಿಗೂ ಅನ್ನವನ್ನು ಕೊಡ್ತಕ್ಕಂತಹ ನಿಜವಾದ ಅನ್ನದಾತ ರೈತನೇ. ಆತ ಚೆನ್ನಾಗಿದ್ದರೇನೆ ದೇಶ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳಿದ್ದಾರೆ, ಜೈ ಜವಾನ್ ಜೈ ಕಿಸಾನ್ ಅಂತಂದರೆ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಯೋಧರು, ದೇಶದ ಒಳಗಡೆ ಇರ್ತಕ್ಕಂಥ ಅನ್ನದಾತರಾದ ರೈತರು, ಇವರು ನಮಗೆ ಮುಖ್ಯ. ಅವರು ಚೆನ್ನಾಗಿದ್ದರೆ ಮಾತ್ರ ನಮ್ಮ ದೇಶ, ನಾವು ಚೆನ್ನಾಗಿರ್ತೇವೆ. ರೈತ ನಮ್ಮೆಲ್ಲರ ಅನ್ನದಾತ, ಅಂತಹ ಅನ್ನದಾತರನ್ನು ನಾವು ಗೌರವದಿಂದ ಕಾಣಬೇಕು. ಇದು
ಕೃಷಿ ಪಾಠ. ಇಲ್ಲಿಗೆ ಪಾಠ ಮುಗೀತು. ವಿಡಿಯೋ ಮುಗಿಸೋಕ್ಕೂ ಮುಂಚೆ ಈ ಪಾಠವನ್ನು ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ. ಈ ಪಾಠದಲ್ಲಿ ನಾವು ಕೃಷಿ ಅಂತಂದರೆ ಏನು, ರೈತ ಅಂತಂದರೆ ಯಾರು, ನಮ್ಮ ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾರೆ, ಹಾಗೆಯೇ ಕೃಷಿಯಲ್ಲಿ ಸಾಮಾನ್ಯವಾಗಿ ಅನುಸರಿಸತಕ್ಕಂತಹ ಹಂತಗಳು ಯಾವ್ಯಾವು, ಕೃಷಿಯಲ್ಲಿ ಯಾವ್ಯಾವ ಬಗೆಯ ಕೃಷಿಕರಿದ್ದಾರೆ, ಕೃಷಿ ಕಾರ್ಮಿಕರು, ಸಣ್ಣ ಕೃಷಿಕರು, ದೊಡ್ಡ ಕೃಷಿಕರು, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಕೃಷಿ ಭೂಮಿಯಲ್ಲಿ ಇರ್ತಕ್ಕಂತಹ ವಿವಿಧ ಬಗೆಗಳನ್ನು ತಿಳ್ಕೊಂಡ್ವಿ. ಹಾಗೆಯೇ ನೀರಾವರಿ ಪದ್ಧತಿಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಕೆಲವು ಕೃಷಿ ಪದ್ಧತಿಗಳನ್ನು ತಿಳ್ಕೊಂಡ್ವಿ. ಬೇಸಾಯದ ವಿಧಾನಗಳಾಗಿರ್ತಕ್ಕಂತಹ ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ, ಹಾಗೆಯೇ ತೋಟಗಾರಿಕೆ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಹಾಗೆಯೇ ಧಾನ್ಯಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಂಡ್ವಿ. ಪಾಠ ಅರ್ಥ ಆಗಿದ್ರೆ, ಉಪಯುಕ್ತ ಅನಿಸಿದ್ರೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಪಾಠ ಹೇಗಿತ್ತು ಕಮೆಂಟ್ ಮಾಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.